ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಗ್ರೂಪ್ನ ಸ್ಟಾಕ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈ ಗ್ರೂಪ್ನ ಶೇರ್ಗಳಲ್ಲಿ ಇವತ್ತು ಆಲ್ಮೋಸ್ಟ್ ಎಲ್ಲ ಶೇರ್ಗಳಲ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು. ಈ ನೆಗೆಟಿವ್ ಇಂಪ್ಯಾಕ್ಟ್ಗೆ ಒಂದು ಕಾರಣ ಕೂಡ ಇದೆ. ಆ ಕಾರಣವನ್ನು ಕೂಡ ತಿಳ್ಕೊಳ್ಳೋಣ, ಜೊತೆಗೆ ಆ ಸ್ಟಾಕ್ಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಯಾಕಂದ್ರೆ ತುಂಬಾ ಜನ ಈ ಸ್ಟಾಕ್ಗಳ ಬಗ್ಗೆ ಯಾವಾಗ್ಲೂ ಕೇಳ್ತಾನೆ ಇರ್ತಾರೆ. ಹಾಗೆ ನಾನು ಈ ಗ್ರೂಪ್ನ ಯಾವುದೇ ಸ್ಟಾಕ್ಗಳ ಬಗ್ಗೆ ಖಂಡಿತ ಡೀಟೇಲ್ಡ್ ವಿಡಿಯೋ ಮಾಡೇ ಇಲ್ಲ, ಬಿಕಾಸ್ ಇದು ಒಂದು ರಿಸ್ಕಿ ಗ್ರೂಪ್ ಆಗಿತ್ತು. ಹಾಗಾಗಿ ನಾನು ಇಲ್ಲಿವರೆಗೂ ಕೂಡ ಅವಾಯ್ಡ್ ಮಾಡಿದ್ದೀನಿ. ಹಾಗೆ ಪ್ರಶ್ನೆಗಳನ್ನು ಕೂಡ ಕೇಳಿದಾಗ ಹೇಳಿದ್ದೀನಿ, ಈ ಗ್ರೂಪ್ ರಿಸ್ಕಿ ಗ್ರೂಪ್, ದೂರ ಇರೋದು ಒಳ್ಳೇದು ಅಂತ ಕೂಡ ಹೇಳಿದ್ದೀನಿ. ಬಟ್ ತುಂಬಾ ಜನ ಇನ್ವೆಸ್ಟ್ ಮಾಡಿರ್ತೀರಿ, ನೋಡೋಣ ಏನ್ ನ್ಯೂಸ್, ಯಾವೆಲ್ಲ ಸ್ಟಾಕ್ಗಳಿದ್ದಾವೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ಆ ಗ್ರೂಪ್ ಯಾವುದು ಅಂತಂದ್ರೆ ಅನಿಲ್ ಅಂಬಾನಿ ಗ್ರೂಪ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಂಬಾನಿ ಫ್ಯಾಮಿಲಿಯಲ್ಲಿ ಎರಡು ಗ್ರೂಪ್ಗಳಿದೆ, ಒಂದು ಅನಿಲ್ ಅಂಬಾನಿ, ಇನ್ನೊಂದು ಮುಕೇಶ್ ಅಂಬಾನಿ. ಇವತ್ತು ಮುಕೇಶ್ ಅಂಬಾನಿಯವರ ಗ್ರೂಪ್ನ ಬಗ್ಗೆ ಮಾತಾಡ್ತಾ ಇಲ್ಲ, ಅನಿಲ್ ಅಂಬಾನಿಯವರ ಗ್ರೂಪ್ನ ಬಗ್ಗೆ ಮಾತಾಡ್ತಿರೋದು. ಮೊದಲಿಗೆ ನ್ಯೂಸ್ನ ತಿಳ್ಕೊಂಡು ನಂತರ ಎಲ್ಲ ಸ್ಟಾಕ್ಗಳಿಗೆ ಹೋಗೋಣ, ನಂತರ ಸ್ಟಾಕ್ಗಳ ಬಗ್ಗೆ ಕೂಡ ನಾವು ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ನ್ಯೂಸ್ ಏನಂತ ನೋಡ್ಬೋದು ನೀವು ಇಲ್ಲಿ, ಸೆಬಿ ಬ್ಯಾನ್ಸ್ ಅನಿಲ್ ಅಂಬಾನಿ 24 ಅದರ್ ಎಂಟಿಟೀಸ್ ಫ್ರಮ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಫಾರ್ 5 ಇಯರ್ಸ್. ಅಂದ್ರೆ ಅನಿಲ್ ಅಂಬಾನಿ ಅವರ ಜೊತೆ 24 ಇತರೆ ಎಂಟಿಟೀಸ್ ಅನ್ನು ಕೂಡ ಸೆಬಿ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿದೆ. ಅಂದ್ರೆ ಇವರು ಬೈಯಿಂಗ್ ಸೆಲ್ಲಿಂಗ್ ಯಾವುದೇ ರೀತಿಯಾಗಿ ಆಕ್ಟಿವಿಟೀಸ್ ಮಾಡೋ ಆಗಿರೋದಿಲ್ಲ ಬ್ಯಾನ್ ಪೀರಿಯಡ್ ಅಲ್ಲಿ, ಅಂದ್ರೆ ನೆಕ್ಸ್ಟ್ 5 ಇಯರ್ಸ್. ಯಾಕೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ನೋಡಬಹುದು, ಕನ್ಕ್ಲೂಡಿಂಗ್ ದಟ್ ಇಂಡಸ್ಟ್ರಿಯಲಿಸ್ಟ್ ಅನಿಲ್ ಅಂಬಾನಿ ಹೂ ಹ್ಯಾಡ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಬ್ಯಾಂಕ್ರಪ್ಟ್ ಬಿಫೋರ್ ಯುಕೆ ಕೋರ್ಟ್ ಬ್ಯಾಕ್ ಇನ್ ಫೆಬ್ರವರಿ 2020. ಅನಿಲ್ ಅಂಬಾನಿ ಅವರು ಫೆಬ್ರವರಿ 2020 ಯುಕೆ ಕೋರ್ಟ್ ಎದುರುಗಡೆ ನಾವು ಬ್ಯಾಂಕ್ ಕ್ರಪ್ಟ್ ಆಗಿದ್ದೀವಿ, ದಿವಾಳಿ ಆಗಿದ್ದೀವಿ ಅಂತ ಸ್ವತಃ ಘೋಷಣೆ ಮಾಡ್ಕೊಂಡಿರೋರು. ಯೂಶಲಿ ಈ ರೀತಿಯ ಘೋಷಣೆ ಯಾವಾಗ ಬರುತ್ತೆ, ಗ್ರೂಪ್ನ ಮೇಲೆ ದೊಡ್ಡ ಮಟ್ಟದ ಸಾಲ ಇದ್ದಾಗ, ಆ ಸಾಲವನ್ನ ತೀರ್ಸಕ್ ಆಗದೆ ಇದ್ದಾಗ ಈ ರೀತಿ ಘೋಷಣೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಬ್ಯಾಂಕ್ ಕ್ರಪ್ಟ್ ಅಂತ. ಇವರು 2020 ಯುಕೆ ಕೋರ್ಟ್ ಎದುರುಗಡೆ ಈ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ನಂತರ ನೀವು ಇಲ್ಲಿ ನೋಡಬಹುದು, ಆರ್ಕೆಸ್ಟ್ರೇಟೆಡ್ ಎ ಫ್ರಾಡ್ಯುಲೆಂಟ್ ಸ್ಕೀಮ್ ಟು ಸಿಫೋನ್ ಆಫ್ ಫಂಡ್ಸ್ ಫ್ರಮ್ ರಿಲಯನ್ಸ್ ಹೋಮ್ ಫೈನಾನ್ಸ್ ಮಾರ್ಕೆಟ್ಸ್ ರೆಗ್ಯುಲೇಟರ್ ಸೆಬಿ ಎಸ್ ಬಾರ್ಡ್ ಹಿಮ್ ಫ್ರಮ್ ದ ಸೆಕ್ಯೂರಿಟೀಸ್ ಮಾರ್ಕೆಟ್ ಫಾರ್ 5 ಇಯರ್ಸ್. ಅಂದ್ರೆ ರಿಲಯನ್ಸ್ ಹೋಮ್ ಫೈನಾನ್ಸ್ ಏನಿದೆ ಅದರ ಮೂಲಕ ಫ್ರಾಡ್ಯುಲೆಂಟ್ ಸ್ಕೀಮ್ ಆಫ್ ಸಿಫೋನಿಂಗ್ ಮಾಡಿದ್ದಾರೆ ಅನ್ನುವಂತ ಆರೋಪ. ಈ ಆರೋಪ ಸಾಬೀತಾದ ಮೇಲೆ ಈಗ ಬಾರ್ ಮಾಡಿರೋದು, ಬರೀ ಆರೋಪ ಬಂದಿರೋದಲ್ಲ, ಇದು ಆರೋಪ ಸಾಬೀತು ಕೂಡ ಆಗಿದೆ. ಅದಕ್ಕಾಗಿ ಸೆಬಿ ಬ್ಯಾನ್ ಮಾಡಿದೆ ಇವರನ್ನ. ಹಾಗೆ ನೋಡಬಹುದು, ದ ರೆಗ್ಯುಲೇಟರ್ ಹ್ಯಾಸ್ ಆಲ್ಸೋ ಇಂಪೋಸ್ಡ್ FT ಪೆನಾಲ್ಟಿ ಆಫ್ ₹25 crore ಅನ್ ಅಂಬಾನಿ ಅಂಡ್ ರಿಸ್ಟ್ರೈನ್ಡ್ ಇಮ್ ಫಾರ್ ಬೀಯಿಂಗ್ ಅಸೋಸಿಯೇಟೆಡ್ ವಿತ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಇನ್ಕ್ಲೂಡಿಂಗ್ ಆಸ್ ಎ ಡೈರೆಕ್ಟ್ ಆರ್ ಕೀ ಮ್ಯಾನೇಜರಿಯಲ್ ಪರ್ಸನಲ್ ಇನ್ ಎನಿ ಲಿಸ್ಟೆಡ್ ಕಂಪನಿ ಆರ್ ಎನಿ ಇಂಟರ್ಮೀಡಿಯರಿ ರಿಜಿಸ್ಟರ್ಡ್ ವಿತ್ ದ ಮಾರ್ಕೆಟ್ ರೆಗ್ಯುಲೇಟರ್ ಫಾರ್ ಪೀರಿಯಡ್ ಆಫ್ 5 ಇಯರ್ಸ್. 25 crore ಪೆನಾಲ್ಟಿ ಹಾಕಿದೆ, ಜೊತೆಗೆ ಇವರು ಯಾವುದೇ ಕಂಪನಿಯ ಜೊತೆ ಅಸೋಸಿಯೇಟ್ ಆಗಿರೋ ಹಂಗಿಲ್ಲ, ಅಂದ್ರೆ ಡೈರೆಕ್ಟರ್ ಆಗಿ ಆಗ್ಬೋದು ಅಥವಾ ಯಾವುದೇ ಕೀ ಮ್ಯಾನೇಜರಿಯಲ್ ಪೊಸಿಷನ್ ಅನ್ನೋ ಕೂಡ ಹೋಲ್ಡ್ ಮಾಡೋ ಆಗಿಲ್ಲ, ಜೊತೆಗೆ ಯಾವುದೇ ಇಂಟರ್ಮೀಡಿಯರಿ ಕಂಪನಿ ಜೊತೆ ಕೂಡ ಇವರು ಇನ್ವಾಲ್ವ್ ಆಗೋಗಿಲ್ಲ. ಆ ರೀತಿ ಬ್ಯಾನ್ ಅನ್ನ ಮಾಡಿದೆ ಫಾರ್ 5 ಇಯರ್ಸ್ಗೆ. ಈ ನ್ಯೂಸ್ ಬಂದ ತಕ್ಷಣ ಅನಿಲ್ ಅಂಬಾನಿ ಗ್ರೂಪ್ ಕಂಪನೀಸ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಕಂಪ್ಲೇಂಟ್ಸ್ ಕೂಡ ಸೆಬಿಗೆ ಬಂದಿದೆ. ಆ ನಂತರ ಸೆಬಿ ಈ ಆಕ್ಷನ್ ತಗೊಂಡಿರೋದು, ಜೊತೆಗೆ ಇನ್ವೆಸ್ಟಿಗೇಷನ್ ಕೂಡ ಮಾಡಿರೋದು. ಆಫ್ಟರ್ ಮಲ್ಟಿಪಲ್ ಕಂಪ್ಲೇಂಟ್ ಆಫ್ ಫಂಡ್ಸ್ ಡೈವರ್ಷನ್ ಇನ್ ರಿಲಯನ್ಸ್ ಹೋಮ್ ಫೈನಾನ್ಸ್ ಡ್ಯೂರಿಂಗ್ FY 2018-19. ಅಂದ್ರೆ ರಿಲಯನ್ಸ್ ಹೋಮ್ ಫೈನಾನ್ಸ್ಗೆ ಬರುವಂತ ಫಂಡ್ ಅನ್ನ ಡೈವರ್ಟ್ ಮಾಡಿದ್ದಾರೆ ಬೇರೆ ಕಡೆ, ಅದನ್ನೇ ಫಂಡ್ ಸಿಫೋನಿಂಗ್ ಅಥವಾ ಫ್ರಾಡ್ಯುಲೆಂಟ್ ಸಿಫೋನಿಂಗ್ ಅಂತ ಹೇಳಿದ್ದು. ಅದು 2018-19 ಆಗಿರುವಂತದ್ದು. ಸೆಬಿ ಇನ್ವೆಸ್ಟಿಗೇಟೆಡ್ ದ ಮ್ಯಾಟರ್ ಅಂಡ್ ಫೌಂಡ್ ದಟ್ ಅನಿಲ್ ಅಂಬಾನಿ ಇಸ್ ದ ಮಾಸ್ಟರ್ ಮೈಂಡ್ ಬಿಹೈರ್ ದ ಫ್ರಾಡ್ಯುಲೆಂಟ್ ಸ್ಕೀಮ್ ಬೈ ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟಿ. ಅಂದ್ರೆ ಈ ಫ್ರಾಡ್ಯುಲೆಂಟ್ ಸ್ಕೀಮ್ ಏನಿತ್ತು ಅದರ ಹಿಂದಿನ ಮಾಸ್ಟರ್ ಮೈಂಡ್ ಅನಿಲ್ ಅಂಬಾನಿ ಅವರೇ ಅನ್ನೋದನ್ನ ಸೆಬಿ ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡುಕೊಂಡಿದೆ. ದ ಫ್ಯಾಕ್ಟ್ಸ್ ಆಫ್ ದಿಸ್ ಕೇಸ್ ಈಸ್ ಪರ್ಟಿಕ್ಯುಲರ್ಲಿ ಡಿಸ್ಟರ್ಬಿಂಗ್ ಸಿನ್ಸ್ ಇಟ್ ರಿವೀಲ್ಸ್ ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಗವರ್ನೆನ್ಸ್ ಇನ್ ಲಾರ್ಜ್ ಕಂಪನಿ ಅಪರೆಂಟ್ಲಿ ಆರ್ಕೆಸ್ಟ್ರೇಟೆಡ್ ಬೈ ಅಂಡ್ ಆರ್ ಅಟ್ ದ ಬಿಹೆಸ್ಟ್ ಆಫ್ ದ ಪ್ರಮೋಟರ್ ಎಡೆಡ್ ಬೈ ದ ಇಂಡಲ್ಜೆಂಟ್ KMPs ಆಫ್ ದ ಕಂಪನಿ. ಅಂದ್ರೆ ಕಂಪನಿಯ ಕೀ ಮ್ಯಾನೇಜರಿಯಲ್ ಪರ್ಸನಲ್ಸ್ ಏನಿರುತ್ತೆ ಅಥವಾ ಏನಿರ್ತಾರೆ ಅವರುಗಳೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿ ಹೋಲ್ ಕಂಪನಿ ಜವಾಬ್ದಾರಿ ಆಗುತ್ತೆ. ಹೀಗೆ ಸಾಕಷ್ಟು ಪಾಯಿಂಟ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದರೆ. ಸೆಬಿಯ 222-page ಆರ್ಡರ್ ಇದೆ, ತುಂಬಾನೇ ದೊಡ್ಡ ರಿಪೋರ್ಟ್ ಅನ್ನೇ ಪಬ್ಲಿಷ್ ಮಾಡಿದೆ ಸೆಬಿ ಅಂತಾನೆ ಹೇಳ್ಬೋದು. ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಪೂರ್ತಿ ಓದ್ಕೊಳ್ಬಹುದು. ಈ ಆರ್ಟಿಕಲ್ ಅಲ್ಲೂ ಕೂಡ ಸಾಕಷ್ಟು ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ, ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು. ಇಲ್ಲಿ ನೋಡಬಹುದು, ದ ಇನ್ವೆಸ್ಟಿಗೇಷನ್ ಕನ್ಕ್ಲೂಡೆಡ್ ದಟ್ ಕೀ ಮ್ಯಾನೇಜರಿಯಲ್ ಪರ್ಸನ್ ಆಫ್ RHFL ಇನ್ಕ್ಲೂಡಿಂಗ್ ಅನಿಲ್ ಅಂಬಾನಿ ಸಿಫೋನ್ಡ್ ಆಫ್ ಫಂಡ್ಸ್ ಫ್ರಮ್ ದ ಲಿಸ್ಟೆಡ್ ಕಂಪನಿ ಬೈ ಸ್ಟ್ರಕ್ಚರಿಂಗ್ ದಮ್ ಆಸ್ ಲೋನ್ಸ್. ಅಂದ್ರೆ ಈ ರಿಲಯನ್ಸ್ ಹೋಮ್ ಫೈನಾನ್ಸ್ ಲಿಮಿಟೆಡ್ ಏನಿದೆ, ಸೊ ಅದರಿಂದ ಫಂಡ್ಸ್ ಲೋನ್ ರೂಪದಲ್ಲಿ ತೆಗೆದು ಬೇರೆ ಕಡೆ ಡಿಪ್ಲಾಯ್ ಮಾಡಿದ್ದಾರೆ. ಟು ಕ್ರೆಡಿಟ್ ಅನ್ವರ್ತಿ
ಕಂಡ್ಯೂಟ್ ಬಾರೋವರ್ಸ್ ಅಂದ್ರೆ ಲೋನ್ ಕೊಟ್ಟಿದೀವಿ ಅಂತ ಕೊಡೋದು, ಆನಂತರ ಅವ್ರು ಕಟ್ಟಿಲ್ಲ ಅಂತ NPA ಮಾಡೋದು, ಪ್ರಾವಿಜನಿಂಗ್ ಮಾಡೋದು, ಈ ರೀತಿ ಮಾಡಿದ್ದಾರೆ. ಹಾಗೆ ಇದೆಲ್ಲವನ್ನು ಕೂಡ ಪ್ರಮೋಟರ್ಗೆ ಲಿಂಕ್ ಇರುವಂತ ಎಂಟಿಟೀಸ್ ಜೊತೆ ಜನರ ಜೊತೆನೆ ಆಗಿದೆ. ಹಾಗಾಗಿನೇ ಅವರೆಲ್ಲರನ್ನು ಕೂಡ ಈಗ ಸೆಕ್ಯೂರಿಟೀಸ್ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿದ್ದಾರೆ. ಇಲ್ಲೂ ಕೂಡ ಸಾಕಷ್ಟು ಪಾಯಿಂಟ್ಸ್ ಅನ್ನ ಎಕನಾಮಿಕ್ ಟೈಮ್ಸ್ ನ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು, ವಿಡಿಯೋನ ಪಾಸ್ ಮಾಡಿ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗ್ಬೋದು ನಿಮ್ಗೆ. ಇನ್ನು ಸ್ಟಾಕ್ಗಳ ಕಡೆ ಬರೋದಾದ್ರೆ ರಿಲಯನ್ಸ್ ಹೋಮ್ ಫೈನಾನ್ಸ್ ಇವತ್ತು ನೋಡಬಹುದು 5% ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮೊದಲಿಗೆ ಅಪ್ಪರ್ ಸರ್ಕ್ಯೂಟ್ ಇತ್ತು, ಈ ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಲೋಯರ್ ಸರ್ಕ್ಯೂಟ್ ಗೆ ಕನ್ವರ್ಟ್ ಆಗಿದೆ. ತುಂಬಾನೇ ರಿಸ್ಕಿ ಕಂಪನೀಸ್ ಇವೆಲ್ಲನೂ ಕೂಡ, ನಾನಂತೂ ಎಲ್ಲ ಸ್ಟಾಕ್ ಗಳನ್ನು ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಈ ಹಿಂದೆ ಕೂಡ ಅದನ್ನ ಹೇಳಿದೀನಿ, ಇವಾಗ್ಲೂ ಕೂಡ ಅದನ್ನ ಹೇಳ್ತೀನಿ. ಯಾಕೆಂತಂದ್ರೆ ನೋಡೋದು ಬರೀ 215 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇದಷ್ಟೇ ಅಲ್ಲ, ಇನ್ ಕೇಸ್ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗಳನ್ನ ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ನೀವು ಇಲ್ಲಿ ನೋಡಬಹುದು 800, 1100, 1600, 2000 ಎರಡ್ ಸಾವಿರ ಆಯ್ತು, 2020 ನಂತರ 1600, 800, 300, 391 ಯಾವ ರೀತಿ ಇದೆ ಬಿಸ್ನೆಸ್ ನೋಡಬಹುದು. ಈ ರೀತಿ ಇರುವಂತ ಕಡೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀರಾ? ಹಾಗೆ ಕಂಪನಿ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು, ಒಂದ್ ಕಡೆ ಮೈನಸ್, ಒಂದ್ ಕಡೆ ಪ್ಲಸ್, ಒಂದ್ ಕಡೆ ಸಡನ್ ಆಗಿ 5491 crore ಇನ್ಕಮ್, ಆದ್ರೆ ಎಕ್ಸ್ಪೆನ್ಸಸ್ ಇಲ್ಲ, -8933 crore ಅಂದ್ರೆ ಆಡ್ ಆಗಿತ್ತು. ಹಾಗಾಗಿ ಇಲ್ಲಿ ಆಪರೇಟಿಂಗ್ ಪ್ರಾಫಿಟ್ 9300 crore ಆಗೋಯ್ತು. ಅದೇ ಇಲ್ಲಿ 6500 crore ಮೈನಸ್, ಇಲ್ಲಿ 1081 crore ಮೈನಸ್. ಈ ರೀತಿ ಇರುವಂತ ಕಡೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀರಾ? ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ನೋಡಬಹುದು ಪ್ರಮೋಟರ್ಸ್ ಇಲ್ವೇ ಇಲ್ಲ, 0.74% DIS ಕೂಡ ತಗ್ಲಾಕೊಂಡ್ಬಿಟ್ಟಿದ್ದಾರೆ ಇಲ್ಲಿ 1.5% ಹೋಲ್ಡಿಂಗ್ ಇಟ್ಕೊಂಡು. ಇನ್ನ ಪಬ್ಲಿಕ್ 97-98% ಇನ್ ಕೇಸ್ DIS ಹಾಗೂ ಪ್ರಮೋಟರ್ಸ್ ಇರೋ ಹೋಲ್ಡಿಂಗ್ ಅನ್ನು ಸೆಲ್ ಮಾಡಿದ್ರೆ ಅದನ್ನು ಕೂಡ ಪಬ್ಲಿಕ್ ಬೈ ಮಾಡಿ ಕುತ್ಕೊಳ್ತಾರೆ ಆರಾಮಾಗಿ 100% ಇಟ್ಕೊಂಡು. ಸೊ ಇವು ರಿಸ್ಕಿ ಕಂಪನೀಸ್, ಎಲ್ಲೂ ಕೂಡ ಪಾಸಿಟಿವ್ಸ್ ಏನಿಲ್ಲ. ಇನ್ ಕೇಸ್ ನೀವು ಈ ಕಂಪನಿಯ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ನೋಡಬಹುದು 95-96% ಡೌನ್ ಇದೆ. ಲಿಸ್ಟ್ ಆದಾಗಿಂದ ಕೂಡ ಕೆಳಗಡೆನೆ ಬಂದಿದೆ, ಬಿಟ್ರೆ ಮೇಲೆ ಹೋಗೇ ಇಲ್ಲ. ಸೊ ಇಂಥ ಕಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ಆರಾಮಾಗಿ FD ಇಡೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಒಂದು ಇನ್ ಕೇಸ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 122% ಫಸ್ಟ್ ಪಂಪ್ ಮಾಡ್ತಾರೆ, ಆನಂತರ ಡಂಪ್ ಮಾಡ್ತಾರೆ, ನೋಡಬಹುದು 50% ಡೌನ್. ಹಾಗೆ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಪಂಪಿಂಗ್ ಡಂಪಿಂಗ್ ಪದೇ ಪದೇ ನಡೀತಾ ಇರುತ್ತೆ ಸ್ಟಾಕ್ ಅಲ್ಲಿ. ರಿಟೇಲ್ ಇನ್ವೆಸ್ಟರ್ಸ್ ತಗ್ಲಾಕೊಳ್ಳೋದು, ಹೀಗೆ ಪಂಪ್ ಮಾಡುವಾಗ 132% ಬರ್ತಾರೆ, ಸ್ಟಾಕ್ ಬೈ ಮಾಡ್ತಾರೆ, ಆನಂತರ ಡಂಪಿಂಗ್ ಸಿಗಾಕೊಳ್ತಾರೆ. ಇಲ್ಲಿ ಇನ್ವೆಸ್ಟ್ ಮಾಡೋದೇ ರಿಟೇಲ್ ಇನ್ವೆಸ್ಟರ್ಸ್, ಲಾಸ್ ಮಾಡ್ಕೊಳ್ಳೋದು ರಿಟೇಲ್ ಇನ್ವೆಸ್ಟರ್ಸ್. ಯಾಕಂದ್ರೆ ಆಪರೇಟರ್ಸ್ ಯಾರು ದುಡ್ಡು ಕಳ್ಕೊಳ್ಳೋದಿಲ್ಲ, ರಿಟೇಲರ್ಸ್ ನ ತಗಲಾಕಿ ಅವರು ದುಡ್ಡು ಮಾಡ್ಕೊಳ್ತಾರೆ. ಯಾಕಂದ್ರೆ ಬಲ್ಕ್ ಅಮೌಂಟ್ ಇನ್ವೆಸ್ಟ್ ಮಾಡ್ತಾರೆ, ಸ್ಟಾಕ್ ಇಮಿಡಿಯೇಟ್ಲಿ ಮೇಲೆ ಹೋಗುತ್ತೆ, ಆಮೇಲೆ ರಿಟೇಲ್ ಇನ್ವೆಸ್ಟರ್ಸ್ ಓಡ್ ಬರ್ತಾರೆ ತಗೊಳಕ್ಕೆ, ದಿನ ಮೇಲೆ ಹೋಗ್ತಿದೆ ಅಂತ. ಸೊ ಎಕ್ಸಾಕ್ಟ್ಲಿ ಬಂದು ಈ ಪೀಕ್ ಹತ್ರ ಎಲ್ಲ ತಗೊಳ್ತಾರೆ, ಆನಂತರ ಸ್ಟಾಕ್ 40-50% ಬೀಳುತ್ತೆ. ಯಾಕಂದ್ರೆ ಅವ್ರ ಅಲ್ಲಿಂದ ಎಕ್ಸಿಟ್ ಆಗ್ಬಿಡ್ತಾರಲ್ಲ. ಸೊ ಇದೇ ಮಾಡೋದು ಆಪರೇಟರ್ಸ್. ಹಾಗಾಗಿನೇ ಪೆನ್ನಿ ಸ್ಟಾಕ್ ಗಳಲ್ಲಿ ನಾವು ಹುಷಾರಾಗಿರ್ಬೇಕು, ಪೆನ್ನಿ ಸ್ಟಾಕ್ ಗಳನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಅಂತಾನೆ ನಾನು ಹೇಳೋದು ಇದೇ ಕಾರಣಕ್ಕೆ. ಹಾಗೆ ಇನ್ನೊಂದು ಕಂಪನಿ ಆರ್ ಪವರ್, ಇದ್ರ ಬಗ್ಗೆ ಅಂತೂ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಈ ಕಂಪನಿ 2020 ಟೈಮಲ್ಲಿ ಪೈಸೆಗಳಲ್ಲಿ ಟ್ರೇಡ್ ಆಗ್ತಾ ಇತ್ತು, ಇವತ್ತು 34 crore ವರೆಗೂ ಬಂದಿದೆ. ಇವತ್ತು 5% ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೋಡಬಹುದು 13,000 crore ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ. ಈಗ ಲಾಸ್ಟ್ 6 months ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 34% ಇದೆ, 1 year ಕೂಡ ಚೆನ್ನಾಗಿದೆ 99%, ಹಾಗೆ 5 years ಅಲ್ಲಿ ನೋಡಬಹುದು 1049%, ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಕೂಡ 85% ಮೈನಸ್. ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ನಾವು ಡಿಸೈಡ್ ಮಾಡಕ್ ಆಗೋದಿಲ್ಲ, ಅದರಲ್ಲೂ ಈ ರೀತಿಯ ಕಂಪನೀಸ್ ಅಲ್ಲಿ. ಬೇರೆ ಕಂಪನೀಸ್ ಬೇರೆ ತರ ಇರುತ್ತವೆ, ಎಲ್ಲ ಕಂಪನೀಸ್ ಒಂದೇ ತರ ಇರಲ್ಲ. ಫಾರ್ ಎಕ್ಸಾಂಪಲ್ ಸುಜಲಾನ್ ಎನರ್ಜಿ ತಗೊಳ್ಬಹುದು, ಅದರ ಇತ್ತೀಚಿನ ಪರ್ಫಾರ್ಮೆನ್ಸ್ ಹಾಗೂ ಇಂದಿನ ಪರ್ಫಾರ್ಮೆನ್ಸ್ ಗೆ ನಾವು ಕಂಪೇರ್ ಮಾಡಕ್ ಆಗೋದಿಲ್ಲ. ಬಿಸ್ನೆಸ್ ಅಲ್ಲಿ ಕೆಲವೊಂದು ಬದಲಾವಣೆಗಳು ಇದಾಗಿದ್ದಾವೆ, ಹಾಗಾಗಿ ಆ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಜೊತೆಗೆ ಆ ಕಂಪನಿಗೂ ಕೂಡ ಒಳ್ಳೊಳ್ಳೆ ಆರ್ಡರ್ ಗಳು ಸಿಗ್ತಾ ಇದಾವೆ, ಹಾಗಾಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಬಿಟ್ರೆ ಬಿಸ್ನೆಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಯಾರು ಸ್ಟಾಕ್ ಅನ್ನ ಬೈ ಮಾಡಕ್ ಹೋಗೋದಿಲ್ಲ, ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ನ ಹೊರತುಪಡಿಸಿ. ಖಂಡಿತ ಈ ಗ್ರೂಪ್ ನ ಎಲ್ಲಾ ಶೇರ್ಗಳು ಕೂಡ ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯ ಅಂತ ನನಗಂತೂ ಅನ್ಸೋದಿಲ್ಲ. ಬಟ್ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ನಾನಂತೂ ಈ ಕಂಪನಿಗಳಿಂದ ದೂರನೇ ಇರ್ಲಿಕ್ಕೆ ಬಯಸ್ತೀನಿ. ನಂತರ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್, ಇವತ್ತು ನೋಡಬಹುದು ಇಲ್ಲಿ 11% ಡೌನ್ ಫಾಲ್ ಕಂಡು ಬಂದಿದೆ. ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ 8,300 crore ಮಾರ್ಕೆಟ್ ಕ್ಯಾಪ್ ಇದೆ. 1 year ಪರ್ಫಾರ್ಮೆನ್ಸ್ 17% ಪಾಸಿಟಿವ್ ಇದೆ. 5 years ಅಲ್ಲಿ ನೋಡಬಹುದು 450% ಪಾಸಿಟಿವ್ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ಸ್ವಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಏನಲ್ಲ ಇದು ಕೂಡ. ನಂತರ ರಿಲಯನ್ಸ್ ಕಮ್ಯುನಿಕೇಶನ್ಸ್, ಇಲ್ಲಂತೂ ಇವತ್ತು ಚಾರ್ಟ್ ಅವೈಲೇಬಲ್ ಇಲ್ಲ. 672 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 96% ಇದೆ. 5 years ಅಲ್ಲಿ 145% ಇದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲೂ ಕೂಡ 5 years ನೋಡಿದ್ರೆ ಪಂಪ್ ಅಂಡ್ ಡಂಪ್ ಇಲ್ಲೂ ಕೂಡ ಈಸಿಯಾಗಿ ನಡೆಯುತ್ತೆ. ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ಯಾಕಂದ್ರೆ ಅದು ಪೆನ್ನಿ ಸ್ಟಾಕ್. ಪೆನ್ನಿ ಸ್ಟಾಕ್ ಗಳನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋದು ಆಪರೇಟರ್ಸ್. ಯಾಕೆಂದ್ರೆ ಕಡಿಮೆ ದುಡ್ಡಲ್ಲಿ ಜಾಸ್ತಿ ಕ್ವಾಂಟಿಟಿ ಬೈ ಮಾಡಬಹುದು, ಈಸಿಯಾಗಿ ಮ್ಯಾನಿಪ್ಯುಲೇಟ್ ಮಾಡಬಹುದು ಸ್ಟಾಕ್ ಪ್ರೈಸ್ ಅನ್ನ ಅಂತ. ಹಾಗಾಗಿನೇ ಪೆನ್ನಿ ಸ್ಟಾಕ್ ಗಳಲ್ಲಿ ದೂರನೇ ಇರೋದು ಒಳ್ಳೇದು. ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಷ್ಟೇ. ನಂತರ ರಿಲಯನ್ಸ್ ನವಲ್, ಇಲ್ಲೂ ಕೂಡ ಚಾರ್ಟ್ ಅವೈಲೇಬಲ್ ಇಲ್ಲ. ಇನ್ ಕೇಸ್ ಇಲ್ಲಿನ 1 year ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ 1 year ಅಲ್ಲಿ ನೋಡಬಹುದು, 1 year ಅಲ್ಲ 3 years ಅಲ್ಲಿ 24% ನೆಗೆಟಿವ್ ಇದೆ. 1 year ಅಲ್ಲಿ ಗ್ರಾಫ್ ಅವೈಲೇಬಲ್ ಇಲ್ಲ.
ಹಾಗೆ 5 ಇಯರ್ಸಲ್ಲಿ 95% ಪಾಸಿಟಿವ್ ಇದೆ, ಮ್ಯಾಕ್ಸಿಮಮ್ 96% ಡೌನ್ ಇದೆ. ಇಂಥ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದೇನು, ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋ ಪರ್ಸೆಂಟೇಜೇ ಜಾಸ್ತಿ ಇರುತ್ತೆ ಇಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ. ನಂತರ ರಿಲಯನ್ಸ್ ಕ್ಯಾಪಿಟಲ್, ಕೆಲವು ಕಡೆ ಲಿಸ್ಟ್ ಗೂಗಲಲ್ಲಿ ಅವೈಲಬಲೇ ಇಲ್ಲ, ಹಾಗಾಗಿ ನಾನು ಬೇರೆ ಕಡೆ ಓಪನ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡ್ಬೋದು. ಒಂದು ಕಾಲದಲ್ಲಿ 1600-1700 ರೇಂಜಲ್ಲಿದ್ದಂಥ ಸ್ಟಾಕ್ ಇವತ್ತು 12 ರೂಪಾಯಿ ಟ್ರೇಡ್ ಆಗ್ತಿದೆ ಅಂತಂದ್ರೆ ಈ ಕಂಪನಿಯ ಬಿಸ್ನೆಸ್ ಎಷ್ಟು ಮಟ್ಟಿಗೆ ಹಾಳಾಗಿರ್ಬೋದು ಅನ್ನೋದನ್ನು ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ಕಂಪನಿಯ ಸೇಲ್ಸ್ ಅನ್ನ ಯಾವ ರೀತಿ ಇದೆ ಅಂತ. ಕಂಪನಿಯ ಸೇಲ್ಸ್ ಅಲ್ಲಿ ಓಕೆ ಪರವಾಗಿಲ್ಲ, ಒಳ್ಳೆ ನಂಬರ್ಸೇ ಇದೆ, ಬಟ್ ಅದು ಕಂಪನಿಯ ಪ್ರಾಫಿಟ್ ಆಗ್ತಾ ಇದೆಯಾ ನೋಡ್ಬೋದು. 4,000, 2,000, 9,000, 8,000, 7,000 ಲಾಸ್ಟ್ ಇಯರ್ ಮಾತ್ರ ಸ್ವಲ್ಪ ಪ್ರಾಫಿಟ್ ಅನ್ನ ಕ್ವಶನ್ ಮಾಡಿದೆ, ಇನ್ನೆಲ್ಲಾನು ಕೂಡ ನೆಗೆಟಿವ್ ಇದೆ. ಸೊ ನಾನಂತೂ ಎಲ್ಲ ಶೇರ್ಗಳನ್ನ ಅವಾಯ್ಡ್ ಮಾಡ್ತೀನಿ, ನಿಮ್ಮ ಇಷ್ಟ, ನೀವು ಬೇಕಿದ್ರೆ ಹೋಗ್ಬೋದು, ಬಟ್ ರಿಸ್ಕ್ ಅಂತೂ ಇದ್ದೇ ಇದೆ, ನಿಮ್ಮ ಇನ್ವೆಸ್ಟ್ಮೆಂಟ್ 0 ಕೂಡ ಆಗ್ಬೋದು. ಇನ್ ಮುಂದೆ ಅನಿಲ್ ಅಂಬಾನಿ ಅವರು ಈ ಗ್ರೂಪ್ ನ ಯಾವುದೇ ಮ್ಯಾನೇಜರಿಯಲ್ ಪೊಸಿಷನ್ ಅಲ್ಲಿ ಇರೋಕೆ ಆಗೋದಿಲ್ಲ ನೆಕ್ಸ್ಟ್ 5 ಇಯರ್ಸ್, ಜೊತೆಗೆ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೂ ಆಗೋದಿಲ್ಲ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.